ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾಯನ್ ಮಲ್ಕೇಡ್ಕರ್ ಕಲ್ಬುರ್ಗಿಯ ಪೊಲೀಸ್ ಪರೇಡ್ ಮೈದಾನದಲ್ಲಿ ಇಂದು ಪೊಲೀಸ್ ಧ್ವಜ ದಿನಾಚರಣೆ ಆಚರಿಸಲಾಯಿತು ನಿವೃತ್ತಿಯ ನಂತರ ಪೊಲೀಸ್ ಸಿಬ್ಬಂದಿ ಇನ್ನಾವುದೋ ಉದ್ಯೋಗ ಮಾಡುವ ಬದಲು ಮರು ಉದ್ಯೋಗ ನೀಡುವಂತಹ ವ್ಯವಸ್ಥೆ ತಮಿಳುನಾಡಿನಲ್ಲಿದ್ದು ಅಂತಹ ವ್ಯವಸ್ಥೆ ರಾಜ್ಯದಲ್ಲಿಯೂ ಜಾರಿಯಾಗಲಿ ಎಂದು ನಿವೃತ್ತ ಪೊಲೀಸ್ ಡಿವೈಎಸ್ಪಿ ನಾಗರಾಜ್ ವಂಟಿ ಅಭಿಪ್ರಾಯಪಟ್ಟಿದ್ದಾರೆ ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಇಂದು ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಅವರು ಮಾತನಾಡಿದರು ಈ ಕಾರ್ಯಕ್ರಮಕ್ಕೆ ಮೊದಲು ಜಿಲ್ಲಾ ಪೊಲೀಸ್ ಮಹಿಳಾ ತುಕಡಿ ಸೇರಿದಂತೆ 10 ತಂಡದಿಂದ ಗೌರವ ವಂದನೆ ಸಲ್ಲಿಸಲಾಯಿತು नेतृत्व में हूं तुकड़ अत्य निधानगत शुद्ध नड़क वेदिके मेले आसीन मुख्य अतिथि उपस्थित मुख्य अतिथि अधिकारी गौरव वंदन सल्लिसि मुंदे सागुत्ता इद्दारे ಮೊದಲಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಅವರು ಎಲ್ಲರನ್ನು ಸ್ವಾಗತಿಸಿದರು ಪ್ರತಿ ವರ್ಷ ಏಪ್ರಿಲ್ 2ರಂದು ರಾಜ್ಯದ ಎಲ್ಲಾ ಪೊಲೀಸ್ ಘಟಕಗಳಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತೆ 1965 ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಯಲ್ಲಿ ಬಂದಿತ್ತು ಈ ದಿನವನ್ನ ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಿ ಪೊಲೀಸ್ ಸೇವೆಯಲ್ಲಿ ಇರುವವರೆಲ್ಲರಿಗೂ ತಮ್ಮನ್ನು ಸೇವೆಗೆ ಪುನರ್ ಸಮರ್ಪಿಸಿಕೊಳ್ಳೋದಲ್ಲದೆ ಈ ದಿನವನ್ನು ಪೊಲೀಸ್ ಕಲ್ಯಾಣ ದಿನವನ್ನಾಗಿ ಕೂಡ ಆಚರಿಸಲಾಗುತ್ತೆ ಈ ವಿಶೇಷ ದಿನದಂದು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರನ್ನು ನೆನೆಸಿ ಅವರ ಕಲ್ಯಾಣ ಕಾರ್ಯಕ್ರಮವನ್ನು ಚಿಂತನೆ ಮಾಡಲಾಗಿದೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತವರು ಶ್ರೀ ನಾಗರಾಜ್ ವಂಟಿ ನಿವೃತ್ತ ಡಿಎಸ್ಪಿ ಡಿಆರ್ ಅವರು ಇವರು ಕಳೆದ ವರ್ಷ ಜುಲೈ ತಿಂಗಳಲ್ಲಿ ನಿವೃತ್ತರಾಗಿದ್ದಾರೆ ನಾನು ಕೂಡ ಈ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಕಾಲ ನನ್ನ ಜೊತೆ ಕೂಡ ಇವರು ಅತ್ಯಂತ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡಿರ್ತಾರೆ ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಆಹ್ವಾನ ನೀಡಿದಾಗ ತುಂಬರೂರಿನಿಂದ ಬಂದಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಐಜಿಪಿ ಸಾಹೇಬರಾದ ಅಲೋಕ್ ಕುಮಾರ್ ಅವರ ಪರವಾಗಿ ಹಾಗೂ ಕಲಬುರಗಿ ಜಿಲ್ಲಾ ಪೊಲೀಸ್ ಘಟಕದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಬಯಸುತ್ತೇನೆ ನಂತರ ಪೊಲೀಸ್ ಧ್ವಜ ಬಿಡುಗಡೆ ಮಾಡಲಾಯಿತು ಅದರಿಂದ ಧ್ವಜಗಳನ್ನು ಮಾರಾಟ ಮಾಡುವುದರಿಂದ ಬಂದಂತಹ ಹಣವನ್ನು ಪೊಲೀಸ್ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ಸಿಬ್ಬಂದಿಯವರ ಕಲ್ಯಾಣಕ್ಕಾಗಿ ಬಳಸಲಾಗುತ್ತದೆ ಹಾಗೂ ಸಾರ್ವಜನಿಕರು ಸಾಧ್ಯವಾದಷ್ಟು ಧ್ವಜಗಳನ್ನು ಖರೀದಿಸಿಕೊಂಡು ಧ್ವಜ ಮಾರಾಟದಿಂದ ಬರುವ ಹಣವನ್ನು ಪೊಲೀಸ್ ಕಲ್ಯಾಣ ನಿಧಿಗೆ ಸಂಗ್ರಹಿಸಲಾಗುವುದು मुख्य अतिथि वेदिके मेले उपस्थित अधिकारी गण्यमान्य पोलिस ध्वजव हिरीय पोलिस अधिकारी सिब्बंदी बहुत दिन बेड़क निवृत्त अधिकार कचेरी कट निर्माण स्थलवकाश सतोष विषय नानु मे आईजीपी एसपी सर अभिनंदन सल्ते ಅದೇ ರೀತಿ ನಿವೃತ್ತರಾದ ಕಲ್ಯಾಣಕ್ಕಾಗಿ ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುವ ಕುರಿತು ಮಾನ್ಯ ಕರ್ಮಕರಿಂದಲೇ ತುಂಬಾ ಸಹಾಯವಾಗುತ್ತದೆ ನಾನು ಹಾಗೂ ಕಚೇರಿಯಲ್ಲಿರುವ ಅಧಿಕಾರಿ ಸಿಬ್ಬಂದಿ ಹಾಗೂ ನಿವೃತ್ತ ಅಧಿಕಾರಿ ಸಿಬ್ಬಂದಿ ಕಾರ್ಯಕ್ರಮಗಳ ಅನುಕೂಲಕ್ಕಾಗಿ
ಒಂದು ಕಲ್ಯಾಣ ಮಂಟಪ ಕಟ್ಟಿಸ್ಕೊಂಡೇನೆ. ಹೊರಗಡೆ ಕಲ್ಯಾಣ ಮಂಟಪಕ್ಕೆ ಹೆಚ್ಚಿನ ಹಣ ನೀಡಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುತ್ತಿರುವ ಅಧಿಕಾರಿ ಸಿಬ್ಬಂದಿ ಹಣ ಖರ್ಚನ್ನು ತಪ್ಪಿಸಲಾಗಿದೆ ಮತ್ತು ಕರ್ತವ್ಯದಲ್ಲಿರುವ ಅಧಿಕಾರಿ ಸಿಬ್ಬಂದಿ ಉಚಿತವಾಗಿ ಪೊಲೀಸ್ ವಸತಿ ಗೃಹದಲ್ಲಿ ವಾಸಿಸುವ ಅವಕಾಶ ಮಾಡಿದಲ್ಲಿ ಅದರ ಖರ್ಚು ಎಷ್ಟಿದೆ ಅನುಕೂಲ ಮಾಡಿದಂತಾಗುತ್ತದೆ. ಅಧ್ಯಕ್ಷತೆ ವಹಿಸಿದ್ದ ಈಶಾನ್ಯ ವಲಯ ಪೊಲೀಸ್ ಮಹಾನಿರೀಕ್ಷಕರಾದ ಅಲೋಕ್ ಕುಮಾರ್ ಅವರು ಮಾತನಾಡಿ ಎಲ್ಲ ಸಿಬ್ಬಂದಿ ಯೋಗಕ್ಷೇಮ ನೋಡುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದರು. ಈ ದಿವಸ ಏನಿದೆ ಪೊಲೀಸ್ ಧ್ವಜ ದಿನಾಚರಣೆ ಈ ನಮ್ಮ ಪೊಲೀಸ್ ಸಿಬ್ಬಂದಿ ಸಲುವಾಗಿ ಇದೆ. ನಮ್ಮ ನಿವೃತ್ತ ಅಧಿಕಾರಿ ಆಗಲಿ ಅಥವಾ ಸದ್ಯಕ್ಕೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರದ್ದು ಕಲ್ಯಾಣಕ್ಕಾಗಿ ಯಾವ್ಯಾವ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಬೇಕು ನಾವು ಹಮ್ಮಿಕೊಂಡಿದ್ದೀವಿ ಅದರ ಬಗ್ಗೆ ಇದು ಕಾರ್ಯಕ್ರಮ ಇದೆ. ಅವ್ರದ್ದು ಏನಿದೆ ಯಾಕಂದ್ರೆ ಅವರು ಇದ್ರೆ ನಮ್ಮ ಇಲಾಖೆದು ಅಸ್ತಿತ್ವ ಇದೆ. ಅದು ಅವರು ಇಲ್ಲದೆ ಅವ್ರದ್ದು ಆರೋಗ್ಯ ಆಗ್ಲಿ ಅವ್ರದ್ದು ಮನೆ ತಂದು ವಿಷಯ ಆಗ್ಲಿ ಅವ್ರದ್ದು ಬೇರೆ ಬೇರೆ ವಿಷಯ ಆಗ್ಲಿ ಅದು ನಾವು ಸರಿಯಾಗಿ ನಾವು ನೋಡದೇ ಇದ್ರೆ ಮತ್ತೆ ನಮ್ಮ ಇಲಾಖೆಗೆ ನಮ್ಗೆ ಅನಿಸದೆ ಒಳ್ಳೆ ಆಗಲ್ಲ. ಯಾಕಂದ್ರೆ ನಮ್ಮ ಇಲಾಖೆಗೆ ಕೀರ್ತಿ ಬರೋದು ಹೆಸರು ಬರೋದು ನಮ್ಮ ಸಿಬ್ಬಂದಿ ಕೆಲಸದಿಂದ. ಈಗಾಗಲೇ ನಾವು ನೋಡಿದೀವಿ ಬಹಳಷ್ಟು ಜನ ಈಗ 90 ವರ್ಷ 80 ವರ್ಷ ಅವರು ಎಲ್ಲ ಈಗ ನಮ್ಮ ಈಗ ನಾವು ಈಗ ಅವ್ರಿಗೆ ಸನ್ಮಾನಿಸಿದ್ವಿ. ಮತ್ತೆ ಕೆಲವು ಜನ ಯಾರು ತಮ್ಮ ಸೇವೆಯ ಅವಧಿಯಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ತಮ್ಮ ಮೈ ಮೇಲೆ ಗುಂಡು ತಗೊಂಡು ಅವರು ಕೆಲಸ ಮಾಡಿದ್ದಾರೆ. ಈ ರೀತಿ ಜನ ಕೆಲಸ ಮಾಡಿದ ಕಾರಣ ಪೊಲೀಸ್ ಇಲಾಖೆಗೆ ಒಂದು ಹೆಸರು ಇದೆ. ಅದು ತಮಗೆ ನಾವು ಸರಿಯಾಗಿ ನೋಡ್ಕೊಂಡಿದ್ದರೆ ಮಾತ್ರ ನಮ್ಗೆ ಒಳ್ಳೆ ಹೆಸರು ಬರುತ್ತೆ. ಅತಿಥಿಯಾಗಿ ಆಗಮಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೆಪ್ಸಿಬಾ ರಾಣಿ ಕೋರಲ್ಪಾಟಿ ಅವರು ಮಾತನಾಡಿ ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡಬೇಕಾದರೆ ತಾಳ್ಮೆ ಅತಿ ಅವಶ್ಯಕವಾಗಿದೆ ಎಂದರು. ಮುಖ್ಯ ಅತಿಥಿಯವರು ಅವರು ಹೆಮ್ಮೆಯಿಂದ ಇವತ್ತು ಪೊಲೀಸ್ ಕೆಲಸ ಎಷ್ಟು ಉತ್ತಮವಾದಂತಹ ಕೆಲಸ ಮತ್ತೆ ಎಷ್ಟು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅನ್ನೋದು ಅವರು ನಿವೃತ್ತ ಆಗಿದ್ಮೇಲೂ ನೆನೆಸ್ಕೊಂಡು ಅವರು ಹಂಚ್ಕೊಂಡಿದ್ದಾರೆ. ಖಂಡಿತ ಯಾರು ಸೇವೆಯಲ್ಲಿ ನಾವು ಇದ್ದೀವೋ ನಾವು ಖಂಡಿತ ನಮ್ಮ ಕಾಲ್ ಆಫ್ ಡ್ಯೂಟಿ ನಮ್ಮ ಕೆಲಸ ಕರ್ತವ್ಯ ಏನಿದೆಯೋ ನಾವೆಲ್ಲರೂ ಗ್ರಹಿಸಿ ನಾವು ನಮ್ಮ ರಾಷ್ಟ್ರ ಮತ್ತೆ ರಾಜ್ಯ ಅಭಿವೃದ್ಧಿಗೋಸ್ಕರ ನಾವು ಮತ್ತೆ ನಾವು ಸುರಕ್ಷತೆಯಿಂದ ಜನರಿಗೆ ಎಲ್ಲ ಪಾಲನೆ ನೀಡಲಿಕ್ಕೆ ಆಗಿದೆಯಂದ್ರೆ ನಾವು ಏನು ಉಜ್ವಲ ಭವಿಷ್ಯತ್ತು ನಾವೆಲ್ಲರೂ ನೋಡ್ಬೇಕಂತ ಒಂದು ಪ್ರಯತ್ನದಿಂದ ಈ ಸರ್ಕಾರ ಈ ವ್ಯವಸ್ಥೆ ಇದೆಯೋ ಅದು ಎಲ್ಲ ಸಾಧಿಸ್ಲಿಕ್ಕೆ ಆಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಕುಟುಂಬದವರು ನಿವೃತ್ತ ಅಧಿಕಾರಿ ಸಿಬ್ಬಂದಿ ಕುಟುಂಬದವರು ಬಂದಿದ್ದಾರೋ ಅವರೆಲ್ಲರಿಗೂ ನಾನು ಶುಭಾಶಯವನ್ನು ಕೋರುತ್ತಾ ಇದ್ದೀನಿ. ನಿವೃತ್ತ ಪೊಲೀಸ್ ಸಿಬ್ಬಂದಿಯಾದ ಸೈಯದ್ ಯೂಸುಫ್ ಹುಸೇನ್, ಅಣವೀರಯ್ಯ, ರಾಮರಾವ್ ಕುಲಕರ್ಣಿ, ಪಂಚಾಕ್ಷರಿ, ಶಿವಲಿಂಗಪ್ಪ ಅವರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಶ್ರೀ ಸೈಯದ್ ಯೂಸುಫ್ ಹುಸೇನ್ ಇವರಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅತ್ಯಂತ ಗೌರವಯುತವಾಗಿ ಹೆಮ್ಮೆಯಿಂದ ಅನೇಕ ಪ್ರಶಸ್ತಿಗಳನ್ನ ಪಡೆದಂತಹ ಇವರು ಮೇಲಾಧಿಕಾರಿಗಳಿಂದ ಅನೇಕ ನಗದು ಬಹುಮಾನಗಳನ್ನ ಪಡೆದಿರುತ್ತಾರೆ. ನಿವೃತ್ತ ಶ್ರೀ ಅಣವೀರಯ್ಯ ಇವರು ಅತ್ಯಂತ ಗೌರವಯುತವಾಗಿ ಕರ್ತವ್ಯ ನಿಷ್ಠೆಯಿಂದ ಈ ಒಂದು ಇಲಾಖೆಗೆ ಸೇವೆಯನ್ನ ಸಲ್ಲಿಸಿದ ಪರಿಣಾಮವಾಗಿ ಇಂದು ಅವರಿಗೆ ಗೌರವವನ್ನ ಸಲ್ಲಿಸ್ತಾ ಇದೆ. ಸುಮಾರು 33 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಅವಿರತವಾದ ಸೇವೆಯನ್ನು ಸಲ್ಲಿಸಿ 1986ರಲ್ಲಿ RSI ಅಂತೇಳಿ ಪೊಲೀಸ್ ಇಲಾಖೆಯಿಂದ ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಶ್ರೀಯುತರು ರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾ 1988ರಲ್ಲಿ ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಇವರಿಗೆ ಇಂದು ಅತ್ಯಂತ ಗೌರವಯುತವಾಗಿ ಕಾಳಜಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಪೊಲೀಸ್ ಇಲಾಖೆ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದೆ. ಸುಮಾರು 35 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ 1991ರಲ್ಲಿ ARS ಆಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರು ಮೈಸೂರು ದಸರಾದಲ್ಲಿ ಉತ್ತಮ ಬ್ಯಾಂಡ್ ನುಡಿಸಿದ್ದಕ್ಕಾಗಿ ನಗದು ಪುರಸ್ಕಾರವನ್ನು ಸಹ ಪಡೆದಿರುವುದು ಒಂದು ಹೆಮ್ಮೆಯ ಸಂಗತಿಯಾಗಿದೆ. ವಸತಿ ಗೃಹ ಅಚ್ಚುಕಟ್ಟಾಗಿ ಇಟ್ಟುಕೊಂಡ ದಯಾನಂದ್ ಅವರಿಗೆ ಪ್ರಥಮ, ಗಾಲಿಬ್ ಅವರಿಗೆ ದ್ವಿತೀಯ, ಹೀರಾಮನ್ ರಾಠೋಡ್ ಅವರಿಗೆ ತೃತೀಯ ಬಹುಮಾನ, ದೇಹ ತೂಕ ಇಳಿಸಿಕೊಂಡ ಜೈಪಾಲ್ ಸಿಂಗ್, ವಾಸುದೇವ್ ಸ್ವಾಮಿ, ದೀರ್ಘಕಾಲ ಸೇವೆ ಸಲ್ಲಿಸಿರುವ ಅಮ್ಜದ್ ಮಿಯಾನ್, ಗುರುಶರಣ್, ಶಿವಶರಣಪ್ಪ ಅವರನ್ನು ಅಭಿನಂದಿಸಲಾಯಿತು.
ವಿವಿಧ ಠಾಣೆಯ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು, ಪೊಲೀಸ್ ಕುಟುಂಬದ ಸದಸ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಭವನದಲ್ಲಿ ಮನದಾಳದ ಮಾತು ಕಾರ್ಯಕ್ರಮ ಜರುಗಿತು. ಜೀವದ ಹಂಗು ತೊರೆದು ವಿಮೋಚನಾ ಚಳುವಳಿಯಲ್ಲಿ ಭಾಗವಹಿಸಿ ರಜಾಕಾರರೊಂದಿಗೆ ಹೋರಾಟ ನಡೆಸುತ್ತಿದ್ದೇವು ಎಂದು ವೀರ ಸ್ವಾತಂತ್ರ್ಯ ಯೋಧ ಭುಸ್ನೂರ್ ಭೈರಪ್ಪನವರ ಬಲಗೈ ಭಂಟ ಆಳಂ ತಾಲೂಕಿನ ಭುಸ್ನೂರ್ ಗ್ರಾಮದ ಹಿರಿಯ ಸ್ವಾತಂತ್ರ್ಯ ಯೋಧ ಈರಣ್ಣ ಕಾಶಿರಾಯ್ ಚೌಳ್ ಹೇಳಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಅವರು ಹಂಚಿಕೊಂಡರು. ಬಸನೂರ್ ಭೈರಪ್ಪನವರ ಬಲಗೈ ಭಂಟ ಎಂದೇ ಖ್ಯಾತರಾಗಿರುವಂತ ಹಾಗೂ ಹೈದರಾಬಾದ್ ಕರ್ನಾಟಕದ ವಿಮೋಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತ ಹಿರಿಯ ಜೀವಿಗಳಾಗಿರುವಂತಹ ಶ್ರೀಯುತ ಈರಣ್ಣ ಕಾಶಿರಾಯ ಚೌಳ್ ಅವರು ನಮ್ಮೊಂದಿಗೆ ಆ ಇತಿಹಾಸದ ರೋಚಕ ಘಟನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೆ ಆಗಮಿಸಿರ್ತಕ್ಕಂತ ಅವರನ್ನು ವೇದಿಕೆಗೆ ಶ್ರೀಯುತ ವೀರಭದ್ರ ಸಿಂಪಿ ಅಧ್ಯಕ್ಷರು ಕರೆತರಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಮನದಾಳದ ಮಾತು ಈ ಕಾರ್ಯಕ್ರಮಕ್ಕೆ ನಮ್ಮ ವೀರ ಸ್ವಾತಂತ್ರ್ಯ ಯೋಧ ಬಸನೂರ್ ಭೈರಪ್ಪ ಅವರ ಬಲಗೈ ಭಂಟ ಶ್ರೀ ಈರಣ್ಣ ಕಾಶಿರಾಯ್ ಚೌಳ್ ಇವರು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು. ಇವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಹೈದರಾಬಾದ್ ಕರ್ನಾಟಕದ ಇದರಲ್ಲಿ ಹೈದರಾಬಾದ್ ಯುವಜನೆಯ ಮುಖ್ಯವಾದ ಹೋರಾಟ ನಡೆದಿದೆ ಹೈದರಾಬಾದ್ ಕರ್ನಾಟಕದಿಂದ. ಇದಕ್ಕೆ ಸಹಕಾರವಾದದ್ದು ಭಾರತ ಸರ್ಕಾರದ ಪೊಲೀಸ್ ಕಾರ್ಯಾಚರಣೆಯಿಂದ. ಇದಕ್ಕೆ ಮುಸ್ಲಿಂ ಬೈರಪ್ಪನಂತ ಬಲಗೈ ಭಟ್ಟ ವೀರ ಯೋಧ ಅವರ ಚರಿತ್ರೆ ಅವರ ಕಥೆಗಳು ಬಹಳ ರೋಚಕ ಇತಿಹಾಸ ಇದೆ. ಒಂದು ಸಲ ಹೈದರಾಬಾದ್ ನಿಜಾಮರ ಸೈನಿಕರು ಮತ್ತು ರಜಾಕರು ಮುಸ್ಲಿಂ ಬೈರಪ್ಪನವರನ್ನ ಮನೆಗೆ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿದಾಗ ಏನು ಹಿಡಿದು ಬಿಟ್ಟರು ಅಂತ ಖುಷಿಯಲ್ಲಿದ್ದಾಗ ಮುಸ್ಲಿಂ ಬೈರಪ್ಪನವರು ಗುರುತ ಹಾಕೊಂಡು ಚಂಡಿ ಹಿಡ್ಕೊಂಡು ಮನೆಯಿಂದ ಪಾರಾಗಿ ಹೋಗ್ಬಿಟ್ರು. ಅವಾಗ ಬರಬಹುದು ಅಂತ ಮೇಲಕ್ಕೆ ಹಾಕ ಕರ್ತೇವೆ ಅಂತಾರ. ಆ ನಂತರ ಒಂದು ಸಲ ಮತ್ತೊಂದು ಸಲ ಅವರಿಗೆ ಹೈದರಾಬಾದ್ ರಜಾಕರು ಹೈದರಾಬಾದ್ ನಿಜಾಮದ ಸೈನಾಧಿಕಾರಿಗಳು ಯಾಕಂದ್ರೆ ಅವ್ರಿಗೆ ಘೋಷಣೆ ಮಾಡಿರ್ತಾರೆ, ಇಷ್ಟು ರೊಕ್ಕ ಕೊಟ್ರೆ ಅವರನ್ನ ಹಿಡಿದು ಹಾಕ್ಬೇಕು, ಮೃತ್ಯು ಜೀವ ಅಥವಾ ಜೀವಂತವಾಗಿ ಹಿಡಿದು ಶವ ಅವರು ತರಬೇಕು ಅಂತ ಘೋಷಣೆ ಇರ್ತದೆ. ನಾವು ನಾಲ್ಕನೇ ಮರಾಠಿ ಕಲ್ತಿ, ನಾಲ್ಕನೇ ಕನ್ನಡ ಕಲ್ತಿ ಸಾಧಿಸ್ಬಿಟ್ಟು ಒಕ್ಕಲ್ತನ ಮಾಡಿಸಿದ ಆಗಿ ಕಾಂಗ್ರೆಸ್ ಎತ್ತು ನಮ್ಮ ಬೈರಪ್ಪಗೌಡರು ಚೇರ್ಮನ್ ನಿರ್ವಹಿಸಿ ಕೊಡ್ಬೇಕು ಕೊಡ್ತಿರು ಒಂದು ಹೇಳ್ದು ಅವ್ರಿಗೆ ರೊಕ್ಕ ಕೊಡ್ತಿದ್ದ. ಮುಂದೆ ಹಿಂಗೆ ಸರ್ವ ಹೇಳ್ತಾಯಿತ್ತು. 11 ಮಂದಿ ವಾಲೆನ್ಸ್ ಬಂತು, ಅದರೊಳಗೆ 3 ಮಂದಿಗೆ ಹಿಡಿದು ಜೈಲ್ಗೆ ಹಾಕಿದ್ರು, ಬೈರಪ್ಪಗೌಡರು ಓಡಿ ಹೋದರು. ಆಯಾಗ ನಮ್ಮಲ್ಲಿ ನಮ್ಮೆಲ್ಲ ಏನು ಇದ್ದಿದ್ದಿಲ್ಲ, ಮುಂದೆ ಮುಂದೆ ನಮ್ಮಲ್ಲಿ ಸಂಸಾರ ಕೊಡಬೇಕಾದ್ರು ಬೈರಪ್ಪ ದುಡ್ಡಿ ಕ್ಯಾಂಪ್ ಇದ್ದರು. ನಾವು ಹೋಗಿ ಅಲ್ಲೇ ಸೇರಿ ಕಾದೆವು. ಅಲ್ಲಿ ಸೇರಿ ಕಾದ್ಮೇಲೆ ಬೋರ್ಡರ್ ಮೇಲೆ ರಜಾಕರ್ ಬಂದು ದುಡ್ಡಿನವ್ರು ಎತ್ತುಗಳು ಗಲ ಬಿಡಿಸಲು ಬೈತಿದ್ದೆವು. ಏ ಶಿಬಿರದವ್ರ ಬೋಧ ಬರೋ ನಾವು ಓಡಿ ಹೋಗಿ ಬಿಡಿಸ್ಕೊಂಡ್ಬಿಟ್ಟಿದ್ದೆವು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರ ಸಿಂಪಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶಿವಲಿಂಗ ಕಾಳಗಿ ಸ್ವಾಗತಿಸಿದರು. ಡಾಕ್ಟರ್ ಭೀಮರಾಯ್ ಅರಕೇರಿ ಕಾರ್ಯಕ್ರಮ ನಿರೂಪಿಸಿದರು. ಮನದಾಳದ ಮಾತು ಕಾರ್ಯಕ್ರಮದ ಸಂಪಾದಕ ಡಾಕ್ಟರ್ ವಿಜಯಕುಮಾರ ಪರುತೆ ವಂದಿಸಿದರು. ಕಲಬುರಗಿಯ ಜೈತೀರ್ ಕಲ್ಯಾಣ ಮಂಟಪದಲ್ಲಿ ದಿಗ್ವಿಜಯ ನ್ಯೂಸ್ 24x7 ಕಾರ್ಯಾಲಯ ಉದ್ಘಾಟಿಸಲಾಯಿತು. ಡಾಕ್ಟರ್ ವಿಜಯ ಸಂಕೇಶ್ವರ ಸಾರಥ್ಯದಲ್ಲಿ ದಿಗ್ವಿಜಯ ನ್ಯೂಸ್ 24x7 ಕಲಬುರಗಿಯಲ್ಲಿ ಜಿಲ್ಲಾ ಕಾರ್ಯಾಲಯದ ಉದ್ಘಾಟನೆಯು ದಿನಾಂಕ 2 ಏಪ್ರಿಲ್ 2017 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಉದ್ಮೂರ್ ರಸ್ತೆಯಲ್ಲಿರುವ ಜೈತೀರ್ಥ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾರವರು ವಹಿಸಿದ್ದರು.
ಉದ್ಘಾಟಕರಾಗಿ ಈಶಾನ್ಯ ವಲಯ ಕಲಬುರಗಿ ಐಜಿಪಿ ಅಲೋಕ್ ಕುಮಾರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಗಮಿಸಿದ್ದರು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಲಾಯಿತು. ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಪ್ಪವರು ಕಲಬುರಗಿ ಆವೃತ್ತಿಯನ್ನು ಆರಂಭಿಸುವಾಗ ಅಪ್ಪವರಿಗೆ ನಾವು ನಮ್ಮ ಸನ್ಮಾನ್ಯ ಶ್ರೀ ವಿಜಯ ಸಂಕಟೇಶ್ವರ ಅವರು ಮನವಿ ಮಾಡಿದರು, ನೀವು ಬರಬೇಕು, ಆಶೀರ್ವದಿಸಬೇಕು ಅಂತೇಳಿ. ಪೂಜ್ಯ ಅಪ್ಪ ಅವರು ಅವತ್ತು ಕೂಡ ವಿಜಯ ಕರ್ನಾಟಕ ಕಲಬುರಗಿ ಆವೃತ್ತಿಯನ್ನು ಪೂಜ್ಯ ಅಪ್ಪ ಅವರೇ ಆರಂಭ ಮಾಡಿದರು, ಆಶೀರ್ವಾದ ಮಾಡಿದರು. ವಿಜಯವಾಣಿನೂ ಕೂಡ ಅಪ್ಪ ಅವರೇ ಆಗಮಿಸಿ ಆಶೀರ್ವದಿಸಿದರು. ನಮ್ಮ ಸೌಭಾಗ್ಯ ಇವತ್ತಿನ ದಿಗ್ವಿಜಯ ಚಾನಲ್ಗೂ ಕೂಡ ಅಪ್ಪ ಅವರು ಆರಂಭಿಸಿ ನಮಗೆ ಆಶೀರ್ವಾದ ನೀಡಲಿದ್ದಾರೆ. ಆ ಮೂಲಕ ಎಲ್ಲ ಮಠಾಧೀಶರ ಆಶೀರ್ವಾದ ನಮಗೆ ಸಿಗ್ತಾ ಇದೆ. ಎಲೆಕ್ಟ್ರಾನಿಕ್ ಮೀಡಿಯಾಗೂ ಅವರು ತಮ್ಮ ಒಂದು ಹಸ್ತವನ್ನು ಇಟ್ಟಿದ್ದಾರೆ. ದಿಗ್ವಿಜಯ ಎನ್ನುವ ಹೆಸರಿನಲ್ಲಿ ಚಾನಲನ್ನು ಮಾಡ್ತಾ ಇದ್ದಾರೆ. ಒಂದು ವಿಶೇಷವಾದ ಒಂದು ಮಾತಂದರೆ ತಾಲೂಕಾ ವರದಿಗಾರನ್ನು ಕೂಡ ಮಾಡಿದ್ದೀವಿ ನಾವು. ಚಾನಲ್ಗೆ ಬೇರೆ ಚಾನಲ್ಗೆ ಕಂಪೇರ್ ಮಾಡಿದರೆ ನಾವು ತಾಲೂಕು ವರದಿಗಾರರನ್ನು ಕೂಡ ಮಾಡಿದ್ದೇವೆ. ಪ್ರತಿ ತಾಲೂಕು ವರದಿಗಾರರಿಗೆ 48,000 ರೂಪಾಯಿ ಮೌಲ್ಯದ ಕ್ಯಾಮ್ರಾ ಕೂಡ ಕೊಡ್ತಾ ಇದ್ದೀವಿ. ಒಂದು ಕ್ಯಾಮ್ರಾಕ್ಕೆ 48,000 ರೂಪಾಯಿ ಮೌಲ್ಯ. ಆ ಥರ ಎಲ್ಲ ಇಡೀ ರಾಜ್ಯದ ಎಲ್ಲ ತಾಲೂಕುಗಳು ಮತ್ತು ಪ್ರಮುಖ ಹೋಬಳಿಗಳು ಮತ್ತು ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಘೋಷಿಸಿರುವಂಥ ಹೊಸ ತಾಲೂಕುಗಳ ವರದಿಗಾರರಿಗೆ ಕೂಡ ನಾವು ಕ್ಯಾಮ್ರಾಗಳನ್ನು ಕೊಡ್ತಾ ಇದ್ದೀವಿ. ಆ ಮೂಲಕ ನಮ್ಮ ಚಾನಲ್ ಗ್ರಾಮೀಣ ಪ್ರದೇಶಗಳಿಗೂ ಹೋಗಬೇಕು, ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಚಾನಲನ್ನು ಶುರು ಮಾಡ್ತಾ ಇದ್ದಾರೆ. ಈ ಕಲಬುರಗಿಯಲ್ಲೇ ನಮ್ಮ ಈ ಚಾನಲ್ನ ಕಚೇರಿ, ಈಗ ನಮ್ಮ ವಿಜಯವಾಣಿ ಕಚೇರಿ ಇದೆ, ಅಲ್ಲೇ ಚಾನಲ್ ಕಚೇರಿ ಕೂಡ ಇರ್ತದೆ. ಇವತ್ತು ದಿಗ್ವಿಜಯವಾಣಿದು ಕಚೇರಿ ಇಲ್ಲಿ ಆರಂಭ ಆಗ್ತಾ ಇದೆ. ಮತ್ತು ನಮ್ಮ ಪ್ರಕಾರ ಬಹುಶಃ 5ನೇ ತಾರೀಕು ಅಥವಾ 6ನೇ ತಾರೀಕು ಈ ಚಾನಲ್ ಕೂಡ ಏನಿದೆ ಅದು ಆರಂಭ ಆಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯಲ್ಲಿ 2007 ನಂತರ ಬಹಳಷ್ಟು ಚಾನೆಲ್ಗಳು ಅದು ಆಗಿವೆ. ಆಗಿಂತ ಮೊದಲು ಒಂದು ಉದಯ ಚಾನೆಲ್ ಅಷ್ಟೇ ಇತ್ತು. ಆದರೆ 2007 ಅದು TV9 ಬಂತು. ಆ ನಂತರ ನಾವು ನೋಡಿದ್ದೀವಿ ಸುಮಾರು ಚಾನೆಲ್ಗಳು ಅದು ಬರ್ತಾನೇ ಇದೆ. ಆದರೆ ನಮಗೆ ಅನಿಸುತ್ತೆ, ನಮ್ಮ ಅನಿಸಿಕೆ ಇದೆ, ಯಾವ ರೀತಿ ಇದು ವಿಜಯವಾಣಿ ದಿನಪತ್ರಿಕೆ ಅವರು ಇಷ್ಟು ದಿನಪತ್ರಿಕೆ ಇದ್ರೂ ಸಹ ಅದು ಒಳ್ಳೆ ರೀತಿಯಿಂದ ಒಂದು ನಮ್ಮ ಪ್ರಕಾರ ಊರೂರಿಗೆ ಹೋಗಿ ತಾಲೂಕಾ ಮಟ್ಟಕ್ಕೆ ಹೋಗಿ ಒಳ್ಳೆ ರೀತಿಯಿಂದ ಅವರು ನಮ್ಮ ಪ್ರಕಾರ ನಿಷ್ಪಕ್ಷವಾಗಿ ನಿರ್ಭೀಕವಾಗಿ ಮತ್ತು ನಿಷ್ಕ್ರಿಯವಾಗಿ ನಾನು ಈ ಪತ್ರಿಕಾರಿಕೆಯಲ್ಲಿ ಇದು 3 ಕ್ವಾಲಿಟಿ ನಮ್ಮ ಪ್ರಕಾರ ಬಹಳ ಮುಖ್ಯ. ನಿರ್ಭೀಕ ಇರಬೇಕು ಅವರು, ಆ ನಂತರ ಅವರು ನಿಷ್ಪಕ್ಷ ಇರಬೇಕು ಮತ್ತು ನಿಷ್ಕ್ರಿಯ ಇರಬೇಕು. ನಿಷ್ಕ್ರಿಯ ಅಂತ ಅವ್ರಿಗೆ ಯಾವುದು ಆಸೆ ಇರಬಾರ್ದು. ಡಾಕ್ಟರ್ ವಿಜಯ ಸಂಕೇಶ್ವರ ಅವರು, ಅವರ ಮಗನಾದ ಆನಂದ ಸಂಕೇಶ್ವರ ಅವರು, ಅವರು ಯಾವುದು ತಮ್ಮ ಜೀವನದಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ನಂಬರ್ 1 ಆಗಿ ಮಾಡಿದ್ದಾರೆ. ವಿಜಯವಾಣಿ ಪೇಪರ್ ಇರ್ಬೋದು, ವಿಜಯ ಕರ್ನಾಟಕ ಇತ್ತು, ಮತ್ತು ಈಗ ಅವರು ಅವ್ರ ಹತ್ರ 2 ಪ್ಲೇನ್ ಇದೆ, ಅದನ್ನು 2-3 ಮಾಡಿದ್ದಾರೆ. ಮತ್ತು ಬಸ್ ನಾಲ್ಕೂವರೆ ಸಾವಿರ ಬಸ್ಗಳಿವೆ. ಅವ್ರ ಹತ್ರ ಒಂದು 20,000 ಜನ ಮೇಲುಗಡೆ ಕೆಲಸ ಮಾಡ್ತಾರೆ. ಅವ್ರು ಯಾವ್ದು ಮಾಡಿದ್ರು ನಂಬರ್ 1 ಮಾಡ್ತಾರೆ. ಈ ಟಿವಿ ಈ ದಿಗ್ವಿಜಯ ಚಾನೆಲ್ನು ಇದನ್ನು ನಂಬರ್ 1 ಆಗ್ತದೆ. ನಂಬರ್ 1 ಮಾಡಿ ಜನಗಳ ಮಧ್ಯದಾಗ ಯಾರು ದೊಡ್ಡವರು ಇರ್ಬೋದು ಚಿಕ್ಕವರು ಇರ್ಬೋದು ಯಾರು ಏನು ತಪ್ಪು ಮಾಡಬೇಕು ನೀವು ಅದು ತಮ್ಮ ಚಾನೆಲ್ ಮುಖಾಂತರ ತೋರಿಸ್ಬೇಕು. ಒಂದು ಎಕ್ಸಾಂಪಲ್ ಆಗಿ ಭಾಳ ದಿನ ಪೈಲೆ ಒಂದು ಬೋರ್ವೆಲ್ ಒಳಗೆ ಒಂದು ಹುಡುಗ ಬಿದ್ದರೆ ಅದು 3 ದಿನ ತೋರಿಸಿದ್ರು. ಹಂಗೆ
ಚೇನಲ್ ಇರ್ತೀವಿ, ಚೇನಲ್ ಅವ್ರು ಏನು ತೋರಿಸ್ಬೇಕು ಅಷ್ಟೇ ತೋರಿಸ್ಬೇಕು, ಎಷ್ಟು ಟೈಮ್ ತೋರಿಸ್ಬೇಕು ಅಷ್ಟೇ ತೋರಿಸ್ಬೇಕು. ಇಲ್ಲಿವರೆಗೆ ವಿಜಯ ಮಾಡಿದಂಥ ವಿಜಯ ಸಂಕೇಶ್ ಅವ್ರ ಹೆಸರೇ ವಿಜಯ ಸಂಕೇಶ್ವರ, ಇಲ್ಲಿ ದಿಗ್ವಿಜಯಕ್ಕೆ ಹೊಂಟಿದ್ದಾರೆ. ಅಂದರೆ ಚಾನಲ್ನಲ್ಲಿ ಅವರು ಸ್ವಲ್ಪ ದಿವಸದಲ್ಲಿಯೇ ಅವರು ಹಾಕಿಕೊಂಡಂಥ ಈ ನನಗನಿಸದೆ 100 ಕೋಟಿ ಖರ್ಚು ಮಾಡಿದ್ದಾರೆ. ಅವರು ಹೇಳಿದಂಥ ಆಕೃತಿಯಲ್ಲಿ ಅದನ್ನು ಇದು ಕೂಡ ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕ ಎಲ್ಲ ದೇಶದಲ್ಲಿಯೇ ಪ್ರಥಮ ದರ್ಜೆಯಾಗಿ ವಿಶ್ವಕ್ಕೆ ಎಲ್ಲ ಕರ್ನಾಟಕದ ವಿಷಯಗಳನ್ನು ತಿಳಿಸ್ಕೊಡ್ತಾರೆ ಅನ್ನೋ ವಿಷಯ ನನಗೆ ತಿಳಿಸ್ತದೆ. ಅದರಂತೆ ಇಲ್ಲಿ ನಡೆದಂಥ ಸಮಸ್ತ ಬಾಂಧವರು ಇಲ್ಲಿ ನಡೆದಿದ್ದೀರಿ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನೆರವೇರುತ್ತದೆ. ಉದ್ಘಾಟಕರು ಕೂಡ ಇದಕ್ಕೆ ಚೆನ್ನಾಗಿ ಹೇಳಿದ್ದಾರೆ. ಮುಖ್ಯ ಅತಿಥಿಗಳು ಅದೇ ಬಗ್ಗೆ ಮಾತಾಡಿದ್ದಾರೆ. ವಿಜಯ್ ಅವರ ಹೆಸರೇ ವಿಜಯ ಶಂಕೇಶ್ವರ, ಇದು ದಿಗ್ವಿಜಯ ಶಂಕೇಶ್ವರ ಆಗ್ತದೆ ಅಂತ ಹೇಳಿ ನಾನು ಶರಣ ಬಸವೇಶ್ವರವರಿಗೆ ಒಳ್ಳೆ ಯಶಸ್ಸನ್ನು ತಂದುಕೊಡಲಿ ಅಂತ ಹೇಳಿ ನಾನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ವಿಜಯವಾಣಿ ಕನ್ನಡ ದಿನ ಪತ್ರಿಕೆಯ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ವಾದಿರಾಜ್ ವ್ಯಾಸಮುದ್ರ ಸೇರಿದಂತೆ ವಿಜಯವಾಣಿ ಕನ್ನಡ ದಿನ ಪತ್ರಿಕೆಯ ಇತರೆ ಎಲ್ಲಾ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜಿಲ್ಲಾ ಅಕೌಂಟೆಂಟ್ಸ್ ಅಸೋಸಿಯೇಷನ್ ಸಂಘದ ನೂತನ ಸಂಘ ಉದ್ಘಾಟಿಸಲಾಯಿತು. ಕೇಂದ್ರ ಸರ್ಕಾರವು ಏಕರೂಪ ಜಿಎಸ್ಟಿ ತೆರಿಗೆ ತರುವುದರಿಂದ ಲೆಕ್ಕದಲ್ಲಿ ಪಾರದರ್ಶಕತೆ ಬರುತ್ತದೆ. ಪ್ರತಿಯೊಬ್ಬ ವ್ಯಾಪಾರ ವಹಿವಾಟುದಾರರು ತಂತ್ರಜ್ಞಾನ ಬಳಕೆಗೆ ಮುಂದಾಗಬೇಕು ಎಂದು ವಾಣಿಜ್ಯ ತೆರಿಗೆ ಇಲಾಖೆ ಪೂರ್ವ ವಲಯದ ಜಂಟಿ ಆಯುಕ್ತರಾದ ಪದ್ಮಾಕರ್ ಕುಲಕರ್ಣಿಯವರು ಕರೆ ನೀಡಿದ್ದಾರೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ನ ಎಸ್ಎಸ್ ಪಾಟೀಲ್ ಸಭಾಂಗಣದಲ್ಲಿ ಇಂದು ಕಲಬುರಗಿ ಜಿಲ್ಲಾ ಅಕೌಂಟೆಂಟ್ಸ್ ಅಸೋಸಿಯೇಷನ್ನ ನೂತನ ಸಂಘದ ಉದ್ಘಾಟನೆ ಹಾಗೂ ಟ್ಯಾಲಿಯಲ್ಲಿ ಜಿಎಸ್ಟಿ ಅಳವಡಿಕೆ ಕುರಿತು ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಟ್ಯಾಲಿ ಕುರಿತು ಟ್ಯಾಲಿ ಸೊಲ್ಯೂಷನ್ದ ವಲಯದ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಅವರು ಕಾರ್ಯಾಗಾರ ನಡೆಸಿಕೊಟ್ಟರು. ವೇದಿಕೆಯ ಮೇಲೆ ಅಧ್ಯಕ್ಷ ರೇವಣಸಿದ್ದಪ್ಪ ನಾಶಿ, ಉಪಾಧ್ಯಕ್ಷ ಸ್ವಾದಿ ವೆಂಕಟೇಶ್ವರ ಉತ್ತರ್ಕರ್ ಉಪಸ್ಥಿತರಿದ್ದರು. ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಈ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪಿಂಚಣಿ ವಂಚಿತರ ಸಭೆ ನಡೆಯಿತು. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಪಿಂಚಣಿ ವಂಚಿತ ನೌಕರರ ಸಭೆ ದಿನಾಂಕ 2/4/2017 ಕನ್ನಡ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಆಗಮಿಸಿದ್ದರು. ಮೂಲತಃ ಇದು ಸಮಸ್ಯೆ ಬಂದಿದೆ, ನಾವು ಯಾವ ದಿನ ಸೇವೆಯಲ್ಲಿ ಸೇರಿದ್ದೇವೆ ಅದನ್ನ ಬೆನಿಫಿಟ್ ನಮ್ಗೆ ಅಂದಿಂದ ಕೊಡಬೇಕು ಅಂತ ಅನ್ನೋದೇ ಮೂಲ ತತ್ವ. ನಮ್ದು ನಾವು ಕೇಳ್ತಾ ಇರೋದು ಸೇವೆಗೆ ಸೇರಿದ ದಿನಾಂಕದಿಂದ ಬೆನಿಫಿಟ್ ಅಂತಂದ್ರೆ ನಮ್ಗೆ ಅವತ್ತಿನಿಂದ ನೀವೇನು ಹೆಚ್ಚಿನ ಸಂಬಳ ಇರ್ತದೆ ನಾವೇನು ಕೇಳಿಲ್ಲ. ನಮಗೆ ಫಿಟ್ಮೆಂಟ್ ಕೊಡಿ, ಆ ಫಿಟ್ಮೆಂಟ್ ಜೊತೆಗೆ ನಮ್ಮ ಪೆನ್ಷನ್ ಬೆನಿಫಿಟ್ ಏನದವೋ ಅದನ್ನ ಕೊಡ್ರಿ. ಇವತ್ತು ಅನೇಕ ಸಂಸ್ಥೆಗಳಿಗೆ ಏನು 1991 ಪ್ರಾರಂಭ ಆಗಿದ್ದವು, 1987 ನಂತರ, ಯಾಕಂದ್ರೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ಗಳಿಗೆ
91 ಗ್ರಾಂಟ್ ಕೊಟ್ಟಿದ್ದು ಅದು ಹೆಚ್ಚು ಕಡಿಮೆ 2024 ಇದರಲ್ಲಿ ಮುಗಿದೋಯ್ತು, ಎಲ್ಲರಿಗೂ ರೆಗ್ಯುಲರೈಸ್ ಆದರು. ಆದರೆ ಉಳಿದ ಮ್ಯಾನೇಜ್ಮೆಂಟ್ಗಳು ಏನು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ನ ಆಧಾರದ ಮೇಲೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಗ್ರಾಂಟಿನ ಏಡ್ ಕೊಡುವಾಗ ಯಾವುದು ಜಾತಿ ಆಧಾರದ ಮೇಲೆ ಆಗಬಾರ್ದು ಅಂತನ್ನುವಂಥ ವಿಚಾರವನ್ನ ಸ್ಪಷ್ಟವಾಗಿ ನ್ಯಾಯಾಧೀಶರು ಹೇಳಿದಾದ ಮೇಲೆ ಇವ್ರಿಗೂ ಎಲ್ಲರಿಗೂ ಕೊಡಬೇಕು ಅಂತಂದ್ರೆ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡಿತು. 1987 ವರೆಗೆ ಪ್ರಾರಂಭದಲ್ಲಿ ಕೊಟ್ಟು ಅದಾದ್ಮೇಲೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ನಾವೆಲ್ಲ ಯಡಿಯೂರಪ್ಪನವ್ರಿಗೆ ಒತ್ತಾಯ ಹೇಳಿದಾಗ ಅದನ್ನ 91, 92, 93 2007-2008 ಬಜೆಟ್ ನಲ್ಲಿ ಬಂತು. ಅದಾದ್ಮೇಲೆ 93, 94, 95 ಶಾಲಾ ಕಾಲೇಜುಗಳಿಗೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ 2009 ಒಂದು ಬಜೆಟ್ ನಲ್ಲಿ ಅವರು ಕೂಡ ಇಂಪ್ಲಿಮೆಂಟ್ ಮಾಡಿದ್ರು. ಈ ಸಭೆಯಲ್ಲಿ ಪಿಂಚಣಿ ವಂಚಿತ ನೌಕರರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಜಿ ಹನುಮಂತಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆವೈ ಹಡಗಲಿ, ರಾಜ್ಯ ಗೌರವ ಅಧ್ಯಕ್ಷರಾದ ಆರ್ಎಂ ಸನದಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಹಂಪಣ್ಣ ಸಜ್ಜನ್, ರಾಜ್ಯ ಉಪಾಧ್ಯಕ್ಷರಾದ ಎಂಎಲ್ ಬಾಗೇವಾಡಿ, ರಾಜ್ಯ ಕೋಶಾಧ್ಯಕ್ಷರಾದ ಆರ್ಎಸ್ ಗಂಗನಳ್ಳಿ ಸೇರಿದಂತೆ ಇತರೆ ಸದಸ್ಯರು ಉಪಸ್ಥಿತರಿದ್ದರು. ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ರೆಡ್ ಎಫ್ಎಂನ ಸೂಪರ್ ಸಾಧಕಿ ಪ್ರಶಸ್ತಿ ಸಮಾರಂಭ ಜರುಗಿತು. ರೆಡ್ ಎಫ್ಎಂ ಸೂಪರ್ ಸಾಧಕಿ ಪ್ರಶಸ್ತಿ 2017 ಕಾರ್ಯಕ್ರಮವು ದಿನಾಂಕ 31 ಮಾರ್ಚ್ 2017 ಶುಕ್ರವಾರ ಸಾಯಂಕಾಲ 4 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಇರುವ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿತು. ಮೊದಲಿಗೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭಿಸಲಾಯಿತು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಹೂಗುಚ್ಛ ನೀಡಿ ಬರಮಾಡಿಕೊಳ್ಳಲಾಯಿತು. ಗುಲ್ಬರ್ಗಾಗೆ ಮೊಟ್ಟ ಮೊದಲು ಬಂದಾಗ ರೆಡ್ ಎಫ್ಎಂ ಅವರು ಗುಲ್ಬರ್ಗದಲ್ಲಿ ಮೊದಲನೇ ನಾವು ಗಿರಾಕಿ ಅಂತ ನಾನು ಹೇಳೋಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಅವರೊಂದು ಒಳ್ಳೆ ಕಾರ್ಯಕ್ರಮ ಮತ್ತು ಮನರಂಜನೆ ಕೂಡ ಈ ರೆಡ್ ಎಫ್ಎಂ ಮುಖಾಂತರ ಒಳ್ಳೆ ಸರ್ವಿಸ್ ಇವತ್ತು ಕೊಡ್ತಾ ಇದ್ದಾರೆ ಕಲಬುರಗಿ ಈ ಭಾಗದಲ್ಲಿ. ಇನ್ನುವರೆಗೂ ಅವರ ಒಂದು ಸರ್ವಿಸ್ ಮುಖಾಂತರ ನಮ್ಮ ಎಲ್ಲ ವರ್ತಕರ ಬಿಸ್ನೆಸ್ ಪ್ರಮೋಷನ್ ತುಂಬ ಒಳ್ಳೆಯದು ಆಗ್ತಾ ಇದೆ ಮತ್ತು ನಮ್ಮ ಇರುವಂಥ ಒಂದು ಅಡ್ವರ್ಟೈಸ್ಮೆಂಟ್ ಬಜೆಟ್ ಇರುತ್ತೆ ಅದರಲ್ಲಿ ಅರ್ಧ ಇವೇ ಖಾಲಿ ಮಾಡ್ತಾರೆ. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಕುಮಾರಿ ಹೆಪ್ಸಿಬಾ ರಾಣಿ ಕೊರಲ್ಪಾಟಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಗೌರವ ಅತಿಥಿಗಳಾಗಿ ಕಲಬುರಗಿಯ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಆಗಮಿಸಿದ್ದರು.
ಅತಿಥಿಗಳಾಗಿ ಮಹಾಲಕ್ಷ್ಮಿ ಗ್ರೂಪ್ಸ್ ನ ರಾಘವೇಂದ್ರ ಮೈಲಾಪುರ ಹಾಗೂ ವಂದಿತಾ ಆಫೀಸರ್ಸ್ ಲೇಡೀಸ್ ಕ್ಲಬ್ ನ ಮೈತ್ರಿ ವಿಶ್ವಾಸ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಅಕ್ಕಮ್ಮ ಹರ್ವಾಳ್, ರಶ್ಮಿ, ಹೀರಾಬಾಯಿ ಹುಲಿ, ನಂದಾದೇವಿ ಎನ್ ಮಂಗೊಂಡಿ, ಬಸಮ್ಮ, ಚಂದ್ರಮ್ಮ, ಅಮೀನಾ ಬೇಗಂ, ಡಾಕ್ಟರ್ ಪಾಲಕರ್, ರೆಡ್ ಎಫ್ಎಂ ಮುಖ್ಯಸ್ಥೆ ಶ್ವೇತಾ ಇಟಗಿ ಸೇರಿದಂತೆ ರೆಡ್ ಎಫ್ಎಂ ಸಿಬ್ಬಂದಿಯವರಾದ ಸೇಲ್ಸ್ ಮ್ಯಾನೇಜರ್ ಅನಂತ ಧರಿ, ಟೆಕ್ನಿಷಿಯನ್ಸ್ ಗಳಾದ ಬಸವರಾಜ್ ಹಿರೇಮಠ್, ರೇವಣಸಿದ್ಧ, ಶಿವಕುಮಾರ್, ಉದ್ಘೋಷಕಿ ವಾಣಿಶ್ರೀ ಮತ್ತು ರೇವಣಸಿದ್ಧ ಮಠ್ ಸೇರಿದಂತೆ ಇತರೆ ಹಲವಾರು ಜನ ಭಾಗವಹಿಸಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.